ಇವತ್ತು ತಾಯಿ ತಾಯಿಯಾಗಿ ಇಲ್ಲ ಫಾರ್ ಎಕ್ಸಾಂಪಲ್ ಅಂದ್ರೆ ವೃತ್ತಿಯಲ್ಲಿಗೆ ಹೋಗಬೇಕಾಗಿದೆ ಜಾಬ್ ಅನ್ನು ಕೂಡ ನೋಡ್ಕೋಬೇಕಾಗಿದೆ ಸೊ ಈಗ ನಾನು ಟೀಚರ್ ಅಂದ್ರೆ ನಾನು ಒಬ್ಬ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿದ್ದೇನೆ ಸಾವಿರಾರು ಮಕ್ಕಳಿಗೆ ಬೆಳಗ್ಗಿಂದ ಸಂಜೆವರೆಗೂ ಪಾಠ ಮಾಡ್ತೇನೆ ಆದರೆ ಮಕ್ಕಳು ಹೋಮ್ವರ್ಕ್ ತಗೊಬಂದು ತೋರಿಸಿದ ತಕ್ಷಣ ಐ ಫೀಲ್ ವೆರಿ ಟಯರ್ಡ್ ಸೊ ಇವತ್ತು ನಾನು ಆ ವೃತ್ತಿ ಧರ್ಮವನ್ನು ನಿಭಾಯಿಸಬೇಕಾಗಿದೆ ಜೊತೆಗೆ ನಾನು ತಾಯಿ ಧರ್ಮವನ್ನು ನಿಭಾಯಿಸಬೇಕಾಗಿದೆ ಎರಡರಲ್ಲೂ ನನಗೆ ಗೊಂದಲ ಆಗ್ತಾ ಇದೆ ನಾನು ಅಲ್ಲಿ ಹೆಚ್ಚು ಮಕ್ಕಳಿಗೆ ಪಾಠ ಹೇಳಿಕೊಟ್ಟು ಬಂದು ನನ್ನ ಮನೆಯಲ್ಲಿ ನಾನು ಅದೆಲ್ಲೋ ಮರಿತಾ ಇದ್ದೀನಿ ಅಂತ ನನಗೆ ಫೀಲ್ ಆಗ್ತಾ ಇದೆ ಸೊ ನಮ್ಮ ಮನೆಯಲ್ಲಿ ನಾನು ಎಲ್ಲ ನೀವು ಹೇಳಿದ ಹಾಗೆ 80% ಅಷ್ಟು ಕೆಲಸಗಳು ನಮ್ಮ ಮನೆಯಲ್ಲಿ ನಡೆಯುತ್ತೆ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಪ್ರತಿಯೊಂದು ವಿಷಯಗಳು ನಮ್ಮ ಮನೆಯಲ್ಲಿ ನಡೆಯುತ್ತೆ ಆದರೆ ನನ್ನ ಮಕ್ಕಳ ನನಗೇನು ಭಯ ಅಂದರೆ ಸೊಸೈಟಿಯಲ್ಲಿ ಇವತ್ತು ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ ಆ ಡಿಸ್ಟ್ರಾಕ್ಷನ್ಗೆ ನನ್ನ ಮಕ್ಕಳನ್ನು ನಾನು ಹೇಗೆ ತಯಾರು ಮಾಡಬೇಕು ಸುಳ್ಳಿನ ಪ್ರಪಂಚದಲ್ಲಿ ಸತ್ಯವನ್ನು ಹಾಡೋದು ಹೇಳ್ಕೊಡ್ಬೇಕಾಗಿದೆ ಸ್ವಾರ್ಥಿಗಳ ಪ್ರಪಂಚದಲ್ಲಿ ನಿಸ್ವಾರ್ಥಿ ಹೇಗಾಗಿರ್ಬೇಕು ಅನ್ನೋದು ಹೇಳ್ಕೊಡ್ಬೇಕಾಗಿದೆ ಸೋಲು ಗೆಲುವಿನ ಮಧ್ಯೆ ಅವ್ರಿಗೆ ಸೋಲಿನ ರುಚಿ ತೋರಿಸ್ಬೇಕಾಗಿದೆ ಅವಳು ಒಂದು ದಿನ ಸೋತು ಬಂದ ತಕ್ಷಣ ನಾನು ಅವಳಿಗೆ ಮೋಟಿವೇಶನ್ ಮಾಡಬೇಕಾಗಿದೆ ಅಂದರೆ ಸೋಲು ಗೆಲುವು ಎಲ್ಲೂ ಸಮ ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಕೆಲವೊಮ್ಮೆ ಈ ಬೆಳೀತಾ ಇರೋ ಸಮಾಜ ಅಥವಾ ಬದಲಾಗ್ತಿರೋ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ನಾನು ಸೋತೋಗ್ತಾ ಇದ್ದೀನಿ ಅನ್ನೋ ಭಯ ನಂಗೆ ಕಾಡ್ತಾ ಇದೆ ಸೊ ಅದಕ್ಕೆ ನಿಮ್ಮ ಸಲಹೆಗಳನ್ನು ನಾನು ಕೇಳ್ತಾ ಇದ್ದೀನಿ ಭಾಳ ಒಳ್ಳೆ ಪ್ರಶ್ನೆ ಹೇಗೂ ಮಾಡಬೇಕು ಹೇಗೆ ಅಂದರೆ ಮಕ್ಕಳು ಎಲ್ಲರ ಜೊತೆಗೆ ಚೆನ್ನಾಗಿರ್ತಾರೆ ಅಮ್ಮನ ಜೊತೆಗೆ ಜಗಳಾಡ್ತಾರೆ ಗೊತ್ತಾ ಅಮ್ಮ ಬಿಡು ನೀ ಏನು ಮಾಡ್ತಿ ಯಾಕೆ ಗೊತ್ತಾ ಅದು ಸಲಿಗೆಯಿಂದ ಬರುವಂಥದ್ದು ಅದು ಸಿಟ್ಟಿನಿಂದ ಬರುವಂಥದ್ದಲ್ಲ ಸಲಿಗೆ ಇದೆ ಅಲ್ಲ ಅಮ್ಮ ಅಮ್ಮ ನನ್ನವಳು ಆದ್ದರಿಂದ ಸಲಿಗೆ ಇದೆ ನಿಮಗೂ ಹಾಗೆ ಆಗತ್ತೆ ಶಾಲೆಯಲ್ಲಿ ಜವಾಬ್ದಾರಿ ಇದೆ ಅದೊಂದು ಬಹು ದೊಡ್ಡ ಜವಾಬ್ದಾರಿ ನಾನು ಅಧ್ಯಾಪಕಿ ಆಗಿರಬೇಕು ನಾನು ಹಾಗೆ 50 ಜನ ಇದ್ದಾರೆ ಅವರು ಸರಿಸಮ ಕೆಲಸ ಮಾಡಬೇಕು ನಾನು ಅನ್ನೋ ಒತ್ತಡದಲ್ಲೇ ಕೆಲಸ ಮಾಡಬೇಕು ನಿಮಗೆ ಗೊತ್ತಿಲ್ಲದ ಹಾಗೆ ನಾನು ಎಂಫಸೈಸ್ ಮಾಡ್ತೀನಿ ನಿಮಗೆ ಗೊತ್ತಿಲ್ಲದ ಹಾಗೆ ಎಷ್ಟೋ ಬಾರಿ ನಿಮ್ಮ ನಗೆ ಪ್ಲಾಸ್ಟಿಕ್ ಸ್ಮೈಲ್ ಆಗಿರುತ್ತೆ ಆದರೆ ಮನೆಯಲ್ಲಿ ಪ್ಲಾಸ್ಟಿಕ್ ಸ್ಮೈಲ್ ನಡೆಯಲ್ಲ ನ್ಯಾಚುರಲ್ಲೇ ಇರಬೇಕಾಗತ್ತೆ ಅಲ್ಲಿ ಇಡೀ ದಿವಸ ದುಡಿದು ಬಂದ ದೇಹ ವಿಶ್ರಾಂತಿ ಬಯಸ್ತದೆ ಆದರೆ ಮನೆಯಲ್ಲಿ ವಿಶ್ರಾಂತಿ ಬದಲು ಇನ್ನೊಂದು ಕೆಲಸ ಇದೆ ಇದನ್ನು ತಪ್ಪಿಸ್ಕೋಬಹುದಾಗಿತ್ತೇನೋ ಅಂತ ಅನಿಸೋ ಮಟ್ಟಿಗೆ ಬಂದ್ಬಿಡುತ್ತದೆ ಆದ್ದರಿಂದ ದಯವಿಟ್ಟು ಏನು ಮಾಡಿ ದಯವಿಟ್ಟು ಇದು ಕಷ್ಟದ ಕೆಲಸ ಒಪ್ಕೋತೀನಿ ಆದರೆ ನೀವು ಮಕ್ಕಳನ್ನು ಬೆಳೆಸೋದು ಹೇಳಿದ್ದಲ್ಲ ಯುವರ್ ಚೈಲ್ಡ್ ಈಸ್ ನಾಟ್ ಯುವರ್ ಚೈಲ್ಡ್ ಅಲ್ಲಿ ಕೂಡ ಸ್ವಲ್ಪ ಟೈಮ್ ಕೊಡಿ ಸ್ವಲ್ಪ ವಿಶ್ ಕೊಡಿ ನಿಮ್ಮ ಪ್ರೆಷರ್ ಬರೋದು ಯು ಆರ್ ಎ ನ್ಯಾಚುರಲ್ ಟೀಚರ್ ಆದ್ದರಿಂದ ಬಹಳ ಹೇಳಿಕೊಡೋದು ಬೇಕಾಗಿಲ್ಲ ಮಕ್ಕಳಿಗೆ ಸ್ವಲ್ಪ ಮೌಲ್ಯಗಳನ್ನು ಹಾಕ್ಕೊಡಿ ಅವರವರೇ ಕಲಿಯೋದಕ್ಕೆ ಟುಡೇ ಎಷ್ಟೋ ಜನ ಕೇಳ್ತಾರೆ ನನಗೆ ಯು ಆರ್ ಟಾಟ್ ಇನ್ ಸೋ ಮೆನಿ ಕಂಟ್ರೀಸ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲರ್ನಿಂಗ್ ಇನ್ ಇಂಡಿಯಾ ಆ್ಯಂಡ್ ಲರ್ನಿಂಗ್ ಎಬ್ರಾಡ್ ನಾ ಇದೆ ಒಂದೇ ಡಿಫ್ರೆನ್ಸು ಹಿಯರ್ ವಿ ಟೀಚ್ ಆ್ಯಂಡ್ ದೇ ಆರ್ ದೇ ಲರ್ನ್ ನಾವಿಲ್ಲಿ ಕಲಿಸ್ತೀವಿ ಅಲ್ಲಿ ಮಕ್ಕಳು ಕಲಿತಾರೆ ಅಂದ್ರೆ ಏನು ಹೇಳಿ ನಮ್ಮಲ್ಲಿ ಬಾಯಿ ತುತ್ತು ಮಾಡಿ ಹಾಕಿ ಕಲಿಸ್ಬೇಕು ನಾವಿಲ್ಲಿ ಮೊನ್ನೆ ಎಲ್ಲೋ ನೋಡಿದ್ರಿ ಎದೆ ಒಡೆದು ಹೋಯ್ತಂದು SSLC ಡೈಜೆಸ್ಟ್ ಅಂತ ಡೈಜೆಸ್ಟ್ ಅಂತ ಪುಸ್ತಕ ನೋಡಿದೆ ನಾನು ಬರೀ ಸ್ಪೂನ್ ಫೀಡ್ ಮಾಡ್ತೀವಿ ಅಂದ್ಕೊಂಡಿದ್ದೆ ನಾನು ಈಗ ಡೈಜೆಸ್ಟ್ ಮಾಡಿಕೊಡ್ತಾ ಇದ್ದೀವಿ ಹುಡುಗರಿಗೆ ನಾವು ಅಲ್ಲಿ ಹಾಗಲ್ಲ ಅವರೇ ಕಲಿಬೇಕು ಅವರೇ ಪ್ರಯತ್ನ ಮಾಡಬೇಕು ಸ್ವಲ್ಪ ಮಕ್ಕಳಿಗೆ ಹೇಳ್ಕೊಡಿ ಬೇಡ ಸೆಲ್ಫ್ ಲರ್ನಿಂಗ್ ಹೇಳ್ಕೊಡಿ ದಟ್ಸ್ ಒನ್ ಆಫ್ ದಿ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಆಸ್ ಅ ಟೀಚರ್ ಸೆಲ್ಫ್ ಲರ್ನಿಂಗ್ ಸೆಲ್ಫ್ ಲರ್ನಿಂಗ್ ಅಂದರೆ ಹೇಗೆ ನೀನು ಓದ್ಬಿಟ್ಟ ನಿನಗೇನು ಅರ್ಥ ಆಗಲ್ಲೋ ಕೇಳಿ ಹೇಳ್ತೀನಿ ನಾನು ನಾವು ಶಾಲೆಯಲ್ಲಿ ಎಷ್ಟು ಕೆಟ್ಟ ಅಭ್ಯಾಸ ಮಾಡಿಸಿದೀವಿ ಮಕ್ಕಳಿಗೆ ಅಂತಂದರೆ ಶಾಲೆಯಲ್ಲಿ ಬೋರ್ಡ್ ಮೇಲೆ ಬರೀತಾರೆ ಟೀಚರು ಫೋಟೋಸಿಂಥೆಸಿಸ್ ಅಂತ ಬರೆದ ತಕ್ಷಣ ಮಕ್ಕಳು ನೋಡ್ಬೇಕಲ್ಲ ಫೋಟೋಸಿಂಥೆಸಿಸ್ ಅಂತ ಬರ್ಕೋತಾವೆ ಅಂದರೆ ಮಕ್ಕಳ ಕಲಿಕೆ ಪ್ರಾರಂಭ ಆಗೋದೇ ಟೀಚರ್ ಕಲಿಸೋಕೆ ಶುರು ಮಾಡಿದ ಮೇಲೆ ಹೌದಲ್ವಾ ಮೋಸ್ಟ್ ಆಫ್ ದ ಟೈಮ್ ಹಾಗೆ ಆಗೋದು ಟೀಚರ್ಕ್ಕಿಂತ ಮೊದಲೇ ಕಲಿತಾರೆ ಹುಡುಗರು ಕೆಲವು ಟ್ಯೂಷನ್ಗೆ ಹೋದಾಗ ಕಲಿಬೋದೇನಪ್ಪ ಆದರೆ ಸಾಮಾನ್ಯವಾಗಿ ಹುಡುಗರು ಕಲಿಯೋದು ಟೀಚರ್ ಬೋರ್ಡ್ ಮೇಲೆ ಬರೆದಾಗಲೇ ಬರೆಯೋಕೆ ಶುರು ಮಾಡ್ತಾರೆ ಅದ್ರ ಬದಲು ನೀವೊಂದು ಕೆಲಸ ಮಾಡಿ ಈ ಲೆಸನ್ ಓದ್ಕೊಂಡ್ಬಿಡ್ಬಿಟ್ಟ ನೀನು ನಾಳೆ ನಾನು ಓದಿ ಹೇಳಿ ನೋಡೋಣ ಏನು ಮಾಡ್ತೀಯ ನಾನು ಚೈಲ್ಡ್ ವಿಲ್ ರೀಡ್ ದರ್ ಇಸ್ ನೋ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಡಿಫಿಕಲ್ಟಿ ಇರ್ಬೋದು ಸ್ವಲ್ಪ ಕರೆಕ್ಷನ್ ಮಾಡ್ತಾ ಹೋಗಿ ಚೈಲ್ಡ್ ವಿಲ್ ಸ್ಲೋಲಿ ಬಿಕಾಸ್ ನಾನು ಎಲ್ಸೋಕ್ ಸ್ಕೂಲಲ್ಲಿ ಮಾಡಿಸಿದ್ದೀನಿ ಇದನ್ನು ಹುಡುಗರಿಗೆ ನೀವು ಹೇಳಿ ಬನ್ನಿ ಓದ್ಕೊಂಬನ್ರಪ್ಪ ನಾ ಪಾಠ ಮಾಡ್ತೀನಿ ಏನೇ 10% ಹುಡುಗ ಓದ್ಕೊಂಬರ್ತಾರೆ ಹಾಗೆ ಕಂಟಿನ್ಯೂ ಮಾಡಿ ವರ್ಷದವರೆಗೆ ಒಂದು 30% ಜಾಸ್ತಿ ಮಾಡ್ತಾರೆ ಯು ಕಂಟಿನ್ಯೂ ಟು ಡೂ ಇಟ್ ಲೈಕ್ ದಿಸ್ ಐ ಹ್ಯಾವ್ ಸೀನ್ ದಿಸ್ ಹ್ಯಾಪನಿಂಗ್ ವೆನ್ ಐ ಟೆಲ್ ದೆಮ್ ಐ ಆಮ್ ಪ್ರಿಪೇರಿಂಗ್ ಯು ಫಾರ್ ದಿಸ್ ಲೆಸನ್ ಮಂಡೇ ಐ ಆಮ್ ಟೀಚಿಂಗ್ ದಿಸ್ ದೀಸ್ ಆರ್ ದಿ ಬುಕ್ಸ್ ಅವೈಲೇಬಲ್ ದೀಸ್ ಆರ್ ದಿ ವೆಬ್ಸೈಟ್ಸ್ ಅವೈಲೇಬಲ್ ರೆಡಿಯಾಗಿ ಬಂದ್ಬಿಡಿ ಬಿಲೀವ್ ಮೀ ಒಂದು ವರ್ಷ ಹುಡುಗರಿಗೆ ಗೊತ್ತಾಗುತ್ತೆ ಅವ್ರ ಕ್ಲಾಸಿಗೆ ಸುಮ್ಮನೆ ಹೋದ್ರೆ ಆಗಲ್ಲಪ್ಪ ಪ್ರಿಪೇರ್ ಆಗಿ ಹೋಗ್ಬೇಕು ನೀವು ದೇ ಕಮ್ ಪ್ರಿಪೇರ್ಡ್ ಲರ್ನಿಂಗ್ ಈಸ್ ಫಾಸ್ಟರ್ ದಯವಿಟ್ಟು ಮಕ್ಕಳಿಗೆ ಕಲಿಸೋಕೆ ಶುರು ಮಾಡಿ
ಎರಡನೇ ಪ್ರಶ್ನೆ ಬಹಳ ದೊಡ್ಡ ಪ್ರಶ್ನೆ ಕೇಳಿದ್ದೀನಿ ನೀವು ಇಷ್ಟು ಕಲುಷಿತ ವಾತಾವರಣದಲ್ಲಿ ನಮ್ಮ ಮಕ್ಕಳನ್ನು ಶುದ್ಧವಾಗಿ ಇಡೋದು ಹೇಗೆ ಎಲ್ಲರೂ ಸ್ವಾರ್ಥಿಗಳಿದ್ದಾರೆ ಅಂತಿದ್ದಾಗ ಮಕ್ಕಳನ್ನು ಪ್ರಾಮಾಣಿಕವಾಗಿ ಇರು ಅಂತ ಹೇಳೋದು ಹೇಗೆ ನಾನು ಮಕ್ಕಳೇ ಸುಳ್ಳು ಹೇಳಬಾರ್ದು ಅಂತೀನಿ ಜಗತ್ತಿಗೆ ಕಾಣಿಸುವಂಗೆ ಸುಳ್ಳು ಹೇಳ್ತವೆ ಉಗ್ರ ಆತನ ಬೇಡ ಅಂತ ನಾ ಹೇಳ್ತೀನಿ ಸಿನಿಮಾದಲ್ಲಿ ಢಾಳಾಗಿ ತೋರಿಸ್ತಾರೆ ಅಲ್ವಾ ಏನು ಮಾಡೋದು ಅಂತ ಪ್ರಶ್ನೆ ಅಲ್ವಾ ಒಂದು ದಯವಿಟ್ಟು ಎಲ್ರಿಗೂ ಹೇಳ್ತೀನಿ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಅವರು ನನ್ನ ಸ್ನೇಹಿತ ಒಬ್ಬಿದ್ದಾನೆ ಅವನ ಹೆಸರು ಹೇಳ್ತೀನಿ ದಯವಿಟ್ಟು ನೀವು ಬರ್ಕೊಂಡು ಗೂಗಲ್ ಭಗವಾನಲ್ಲಿ ಚೆಕ್ ಮಾಡಿ ಗೂಗಲ್ ಭಗವಾನ್ ಬೇಡಿದ್ದು ಕೊಡ್ತಾನೀಗ ಅವನ ಹೆಸರು ನನ್ನ ಹೆಸರು ಸ್ನೇಹಿತನ ಹೆಸರು ಲೇಸಿ ಹಾಲ್ ಅಂತ ಎಲ್ ಎ ಸಿಇ ವೈ ಎಚ್ ಎ ಎಲ್ ಎಲ್ ಹಾಲ್ ಅಂತ ಹೆಸರು ಲೇಸಿ ಹಾಲ್ ಅಂತ ಹೀ ಈಸ್ ಒನ್ ಆಫ್ ದಿ ಫೈನೆಸ್ಟ್ ಸೈಕಾಲಜಿಸ್ಟ್ ಆಫ್ ಅಮೆರಿಕಾ ಟುಡೇ ಶಿಕಾಗೋದಲ್ಲಿ ಸ್ಟೋನ್ ಬ್ರ್ಯಾಂಡೆಲ್ ಯೂನಿವರ್ಸಿಟಿ ಅಂತಿದೆ ಅಲ್ಲಿ ಅವನ್ ಚೀಫ್ ಅವನ್ ಅವನಿಗೆ ಇಯರ್ ಬಿಫೋರ್ ಲಾಸ್ಟ್ ಒಬಾಮಾ ಪ್ರೈಸ್ ಕೊಟ್ಟರು ಬಿಫೋರ್ ಲಾಸ್ಟ್ ಇಯರ್ ಆಫ್ ಒಬಾಮಾ ಒನ್ ಆಫ್ ದಿ ಫೈನೆಸ್ಟ್ ಸೈಕಾಲಜಿಸ್ಟ್ ಅಂತ ಅವಾರ್ಡ್ ಕೊಟ್ಟರು ಅವನಿಗೆ ಅವನು ಏನು ಮಾಡಿದಾನೆ ಗೊತ್ತಾ ಎಕ್ಸಾಕ್ಟ್ಲಿ ನೀವು ಹೇಳಿದ್ದೆ ಮಾಡಿದ್ದಾನೆ 12,000 ಜನ ನಾರಿಸಿದ ಅಮೇರಿಕಾ ಕೆನಡಾ ಎರಡು ಕೂಡಿ ಎಲ್ರಿಗೂ ಒಂದು ಡೈರಿ ಕೊಟ್ಟ ಆ ಡೈರಿ ಹೇಗೆ ಅಂದರೆ ಆ ಪುಟದ ಮಧ್ಯದಲ್ಲಿ ಒಂದು ಗೆರೆ ಇದೆ ವರ್ಟಿಕಲ್ ಗೆರೆ ಇದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿಮ್ಮ ಜೀವನದಲ್ಲಿ ಏನೇನಾಗತ್ತೆ ಪಾಸಿಟಿವ್ ಆಗೋದನ್ನು ಧನಾತ್ಮಕವಾಗಿ ಆಗೋದನ್ನು ಎಡಗಡೆ ಬರೀರಿ ನೆಗೆಟಿವ್ ಆಗೋದನ್ನು ಬಲಗಡೆ ಬರೀರಿ ಎಂದ ಡೈರಿ ಮುಗಿದಾಗ ಮತ್ತೊಂದು ಡೈರಿ ಕೊಡೋದು 6 ವರ್ಷ ಹಿಂಗೆ ಮಾಡಿ ಕಲೆಕ್ಟ್ ಮಾಡಿ ಕಂಪ್ಯೂಟರೈಸ್ ಮಾಡಿದ್ದಾನೆ ಅವನು ಹೇಳೋ ಇನ್ಫಾರ್ಮೇಶನ್ ನಮಗೆಲ್ಲ ಶಾಕ್ ಆಗಬೇಕು 92% ಆಫ್ ದಿ ಇನ್ಫ್ಲೂಯೆನ್ಸಸ್ ಆನ್ ಅಸ್ ಆರ್ ನೆಗೆಟಿವ್ ಪ್ಲೀಸ್ ವಾಚ್ ನಾಟ್ ಸ್ಮಾಲ್ ಪರ್ಸೆಂಟೇಜ್ 92% ಆಫ್ ದಿ ಇನ್ಫ್ಲೂಯೆನ್ಸಸ್ ಆನ್ ಅಸ್ ಆರ್ ನೆಗೆಟಿವ್ ಟಿ ವಿ ನೋಡಿ ನೀವು ಬ್ರೇಕಿಂಗ್ ನ್ಯೂಸ್ ಎಲ್ಲ ಹಾರ್ಟ್ ಬ್ರೇಕಿಂಗ್ ನ್ಯೂಸೇ ಅವು ಕೆಟ್ಟ ಸುದ್ದಿ ಫಸ್ಟ್ ಪೇಜಿಗೆ ಬರ್ತದೆ ಒಬ್ಬ ಆಟೋ ರಿಕ್ಷಾ ಡ್ರೈವರು ಆ ಹೆಣ್ಮಗಳು ಪರ್ಸ್ ಮರ್ತೋದ್ಲು 2 ಲಕ್ಷ ರೂಪಾಯಿ ಆಭರಣ ಇತ್ತು ಆತ ಹೋಗಿ ಮನೆಗೆ ಹುಡುಗಿ ಕೊಟ್ಟು ಬಂದ ಅನ್ನೋದನ್ನು ಎಂದೂ ಫಸ್ಟ್ ಪೇಜಲ್ಲಿ ಬರಲ್ಲ 8ನೇ ಪೇಜ್ ಕಡೆಗೆ ಬರುತ್ತದೆ ಯಾಕಂದರೆ ಅದು ನ್ಯೂಸ್ ಪೇಪರ್ ಫಿಲಾಸಫಿನೇ ಹಾಗಿದೆ ಇಫ್ ಡಾಗ್ ಬೈಟ್ಸ್ ಅ ಮ್ಯಾನ್ ಇಟ್ ಇಸ್ ನಾಟ್ ಎ ನ್ಯೂಸ್ ಇಫ್ ಮ್ಯಾನ್ ಬೈಟ್ಸ್ ಎ ಡಾಗ್ ಇಟ್ ಇಸ್ ನ್ಯೂಸ್ ವಿಚಿತ್ರ ಆಗ್ಬೇಕು ಹಾಗೆ ತೋರಿಸೋಕ್ಕೋಸ್ಕರ ಏನು ಮಾಡ್ತಾರೆ ಕೆಟ್ಟದನ್ನು ವೈಭವೀಕರಿಸಿ ಹೇಳುವಂಥದ್ದು ನಮ್ಮ ಸಿನಿಮಾಗಳಲ್ಲಿ ಅದೇ ಚಾನಲ್ಸ್ ಧಾರಾವಾಹಿ ಬಗ್ಗೆ ಹೇಳಿದ್ದಲ್ಲ ಏನು ಅನಾಹುತಗಳನ್ನು ತೋರಿಸ್ತೀವಿ ಎಲ್ಲ ವಿಷ ಹಾಕಿ ಕುಡಿಸೋದು ಇದೆಲ್ಲ ಕಲಿಸ್ತೀವಲ್ಲ ಹುಡುಗರಿಗೆ ಇದು ನೋಡ್ತಾ ಹುಡುಗರು ಆದರೆ ನಾವೇನು ಮಾಡಬೇಕು ಬಹಳ ಒಳ್ಳೆ ಮಾತು ದಯವಿಟ್ಟು ತಿಳ್ಕೊಳ್ಳಿ ಲೇಸಿ ಹಾಲ್ ಥಿಯರಿ ಯಾಕೆ ಮುಖ್ಯ ಆಯಿತು ಅಂದರೆ ಇನ್ ಸ್ಪೈಟ್ ಆಫ್ 92% ನೆಗೆಟಿವ್ ಥಾಟ್ಸ್ ದೇರ್ ಆರ್ ಅಚೀವರ್ಸ್ ಈವನ್ ನಾವು ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಇದ್ದಾರಲ್ಲ ಅವ್ರು ಹೆಂಗೆ ಮಾಡಿದರು ಅದಕ್ಕೆ ಅವ್ರು ಹೇಳ್ತಾರೆ ದೇ ವೆರ್ ಟಾಟ್ ನಾಟ್ ಟು ಲುಕ್ ಎಟ್ 92% ಇಲ್ಲ ಅಂತ ಭ್ರಮೆಯಲ್ಲಿರೋದು ಬೇಡ ಇದೇ ಅದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಅದು ಐ ಲುಕ್ ಎಟ್ 88% ಕಾನ್ಷಿಯಸ್ ಆಗಿ ಹೇಳಿ ಅದು ಇದೇ ಮಗು ಆ ತಲೆ ಕೆಡಿಸ್ಕೋಬೇಡ ನಮ್ಮ ಅಜ್ಜ ಹೇಳಿದ್ದ ದಯವಿಟ್ಟು ನಿಮ್ಮ ಮಗು ಹೇಳಿ ಅದನ್ನು ನಮ್ಮ ಅಜ್ಜ ಹೇಳಿದ್ದು ಮಗು ಬದುಕಿದ್ರೆ ಜೇನು ಹುಳ್ದಂಗೆ ಬದುಕೋ ನೀನು ಬದುಕಿದ್ರೆ ಜೇನು ಹುಳ್ದಾಗ ಬದುಕು ಏನು ಅರ್ಥ ಎಷ್ಟು ದೊಡ್ಡದಿದೆ ಗೊತ್ತಾ ಕಾಡಲ್ಲಿ ಒಂದು ಜೇನು ಹುಳ ಮೈಲ್ಗಟ್ಟಲೆ ಹಾರ್ಕೊಂಡು ಹೋಗುತ್ತೆ ಏನು ಹುಡ್ಕೊಂಡು ಹೋಗುತ್ತೆ ಅದು ಹೂವೇ ಹುಡ್ಕೊಂಡು ಹೋಗೋದು ಕಸ ಹುಡ್ಕೊಳ್ಳಲ್ಲ ಅದು ಹೋಗುತ್ತೆ ಹೂವಿನ ಬಣ್ಣ ಕಿತ್ಕೊಳ್ಳಲ್ಲ ವಾಸನೆ ಕಿತ್ಕೊಳ್ಳಲ್ಲ ಒಳಗಡೆ ಹೋಗಿ ಒಂದು ಹನಿ ರಸ ತಗೊಂಡು ತನಗೆ ಮತ್ತು ಮಂಜಿಗೆ ಹಂಚೋಕೆ ಕೊಡ್ತದೆ ಅದು ಅಲ್ಲೊಂದು ಎಮ್ಮೆ ಸತ್ತು ಬಿದ್ದಿದೆ ಕಾಡಲ್ಲಿ ಕೊಳಕ್ಕೆ ನಾರ್ತಾ ಇದೆ ತಪ್ಪಿ ಕೂಡ ಜೇನುಹುಳ ಹೋಗಲ್ಲ ಅಲ್ಲಿ ಅಲ್ವಾ ಕೆಟ್ಟದ್ದು ಬೇಕಾದಷ್ಟು 100 ಇದೆ ಬಟ್ ಜೇನುಹುಳ ಚೂಸಸ್ ಓನ್ಲಿ ದ ಬೆಸ್ಟ್ ಫ್ಲವರ್ ಇನ್ ದ ವರ್ಲ್ಡ್ ನಾವು ಹೇಳೋಣ ಜಗತ್ತಲ್ಲಿ ಕೆಟ್ಟದಿಲ್ಲ ಅನ್ಕೋಬೇಡ ಮಗು ಕೆಟ್ಟದಿದೆ ಬೇಕಾದಷ್ಟು ಜನ ಕೆಟ್ಟವರಿದ್ದಾರೆ ಆದರೆ ನೀನು ಆರಿಸ್ಕೋಬೇಕಾದದ್ದು ಇದು ನನ್ನ ಜೀವನ ನಾನು ಮೊನ್ನೆ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡಬೇಕಾದ್ರೆ ಐ ವಾಸ್ ಇನ್ ಪ್ಯಾರಿಸ್ ಫಾರ್ ಸಮ್ ಟೈಮ್ ಅಲ್ಲಿ ಹುಡುಗಿ ಕೇಳಿದ್ಲು ಹೌ ಟು ರಿಮೇನ್ ಆನೆಸ್ಟ್ ಇನ್ ದಿಸ್ ಲೈಫ್ ನೀವು ಕೇಳಿದ ಪ್ರಶ್ನೆನೇ 22 ವರ್ಷ ಹುಡುಗಿ ಕೇಳ್ತಾಳೆ ಹೌ ಟು ರಿಮೇನ್ ಆನೆಸ್ಟ್ ಇನ್ ಲೈಫ್ ಐ ಆಸ್ಟರ್ ಹೂಸ್ ಲೈಫ್ ಇಸ್ ದಿಸ್ ಮೈ ಲೈಫ್ ಅಂದು ಓನ್ ಆರ್ ರೆಂಟೆಡ್ ಅಂತ ಕೇಳಿದೆ ಓನ್ ಅಂದ್ಲು ದೆನ್ ಯು ಶುಡ್ ಬಿ ಕೇರ್ಫುಲ್ ಯುವರ್ ಲೈಫ್ ಓನ್ ಲೈಫ್ ಯು ವಾಂಟ್ ಟು ಮೇಕ್ ಇಟ್ ಬ್ಯೂಟಿಫುಲ್ ಅಲ್ಲೊಂದು ಕಸದ ಗುಂಡಿನೂ ಇದೆ ಅಲ್ಲಿ ಗುಲಾಬಿ ತೋಟನೂ ಇದೆ ಯಾಕೆ ಕಸದ ಗುಂಡಿ ಪಕ್ಕ ನಿಂತ್ಕೊಂಡ್ಬಿಟ್ಟು ಕೊಳಕೊಳಕು ಅಂತೀಯ ಎದ್ದು ಹೋಗು ಗುಲಾಬಿ ಆರಿಸ್ಕೋ ಯಾರೂ ಬೇಡ ಅಂದಿಲ್ಲ ನಿನ್ನ ಜೀವನ ಚಂದ ಮಾಡ್ಕೋ ಗುಲಾಬಿ ಹೂವಿಂದ ಪ್ಲೀಸ್ ಬಿಲೀವ್ ಮೀ ಮೈ ಫ್ರೆಂಡ್ಸ್ ದೆರ್ ಈಸ್ ಸೋ ಮಚ್ ಬ್ಯೂಟಿ ಇನ್ ದ ವರ್ಲ್ಡ್ ಈವನ್ ಟುಡೇ 85% ಆಫ್ ದ ಪೀಪಲ್ ಇನ್ ದ ವರ್ಲ್ಡ್ ಆರ್ ಗುಡ್ ಪ್ಲೀಸ್ ಬಿಲೀವ್ ಮೀ ದೇ ಆರ್ ಗುಡ್ ಬಟ್ 15% ಪೀಪಲ್ ಮೇಕ್ ಸೋ ಮಚ್ ನಾಯ್ಸ್ ದಟ್ 85% ಈಸ್ ನಾಟ್ ಸೀನ್ ಮಗು ಹೇಳಿ ನೋಡು ಅದಕ್ಕೆ ಅಬ್ರಹಾಮ್ ಲಿಂಕನ್ ಪೋಯಮ್ ಅದೇ ನೀವು ವರ್ಚುವಲ್ ಟ್ರಾನ್ಸ್ಲೇಷನ್ ಮಾಡಿಬಿಟ್ರೆ ಚೆನ್ನಾಗಿತ್ತದು ಅಬ್ರಹಾಮ್ ಲಿಂಕನ್ ಹೇಳೋದು ಅದೇನೆ ಎವ್ರಿ ಡಾಲರ್ ಈಸ್ ವರ್ತ್ ಮೋರ್ ದೆನ್ 5 ಪೌಂಡ್ ಅರ್ನ್ಡ್ ಪೌಂಡ್ ಅಂದರೆ ಇಂಗ್ಲೆಂಡ್ ಡಾಲರ್ ಕರೆನ್ಸಿ ಅದು ಅವನು ಅಮೇರಿಕನ್ ಅಬ್ರಹಾಮ್ ಲಿಂಕನ್ ಹೇಳ್ತಾನೆ ದೇಶದ ಬಗ್ಗೆ ಅಭಿಮಾನ ಕೊಡು ಇಲ್ಲ ಅಂತನ್ಬೇಡ
ಫಾರ್ ಎವ್ರಿ ಸ್ಕಾಂಡ್ರಲ್ ದೇರ್ ಇಸ್ ಎ ಹೀರೋ ಫಾರ್ ಎವ್ರಿ ಸ್ಕಾಂಡ್ರಲ್ ದೇರ್ ಇಸ್ ಎ ಹೀರೋ ಅದನ್ನು ಗುರುತು ಮಾಡಿಕೊಡೋಣ ದಯವಿಟ್ಟು ಕಾನ್ಷಿಯಸ್ ಆಗಿ ಹೇಳಿ ನಿಜವು ಜಗತ್ತಲ್ಲಿ ಕೆಟ್ಟದಿಲ್ಲ ಅಂತ ಭ್ರಮೆಯಲ್ಲಿ ಕೂಡಿಸ್ಬೇಡಿ ಕೆಟ್ಟದಿದೆಪ್ಪ ಅದು ನಿನ್ನ ಸಂಬಂಧ ಇಲ್ಲ ಅದು ನಿನ್ನ ಲೈಫ್ ಚೆನ್ನಾಗಿ ಆಗ್ಬೇಕಾದ ಇದನ್ನು ನೋಡು ಅಂತ ಕಲಿಸಿ ಹೇಳಿ ಖಂಡಿತ ಹೇಳ್ಕೊಂಡಿರಿ ಒಂದು ಹೇಳ್ತೀನಿ ಎನಿಥಿಂಗ್ ಡನ್ ಫ್ರೀಕ್ವೆಂಟ್ಲಿ ಬಿಕಮ್ಸ್ ಎ ಹ್ಯಾಬಿಟ್ ಹ್ಯಾಬಿಟ್ ಕಂಟಿನ್ಯೂಡ್ ಬಿಕಮ್ಸ್ ಅನ್ ಆಟಿಟ್ಯೂಡ್ ಆಟಿಟ್ಯೂಡ್ ಆಗೋ ತನಕ ಬಿಡಬೇಡಿ ಒನ್ಸ್ ಇಟ್ ಬಿಕಮ್ಸ್ ಅನ್ ಆಟಿಟ್ಯೂಡ್ ಡೋಂಟ್ ವರಿ ಅಬೌಟ್ ನಥಿಂಗ್ ವಿಲ್ ಚೇಂಜ್ ಅದಾಗಬೇಕು ಆಟಿಟ್ಯೂಡ್ ಮಾಡಬೇಕು ಮೊದಲು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು